ಕ್ವೆಶನ್ ನೋಡೋಣ ಸೊ ಅವ್ರು ಹೇಳ್ತೀರ ಒಂದು ವೆಸಲ್ ಇದೆ ಇದು ಒಂದು ವೆಸಲ್ಲು ಇದು ಇನ್ವರ್ಟೆಡ್ ಕೋನ್ ಶೇಪ್ ಇದೆ ಆ್ಯಂಡ್ ವೆಸಲ್ ಇದು ರೇಡಿಯಸ್ ಮತ್ತೆ ಹೈಟ್ ಕೊಟ್ಟಿದ್ದಾರೆ ಅದು ಸುಮ್ಮನೆ ಮಾರ್ಕ್ ಮಾಡೀನಿ ನೆಕ್ಸ್ಟ್ ಅವ್ರು ಹೇಳ್ತೀಯಾರೆ ಲೆಡ್ ಶಾರ್ಟ್ಗಳಿದೆ ಸೊ ಅದು ಯೂಶ್ವಲಿ ಸ್ಪೆರಿಕಲ್ ಶೇಪಲ್ಲಿ ಇದೆ ಆ್ಯಂಡ್ ಅದ್ರ ಜೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ರೇಡಿಯಸ್ ಅಂತ ಹೇಳಿದ್ದಾರೆ ಈ ಲೆಡ್ ಶಾರ್ಟು ಇದೆ ಈ ಥರ ಒನ್ ಟೂ ತ್ರೀ ಆ ಥರ ಮೆನಿ ಲೆಡ್ ಶಾರ್ಟ್ಸ್ ಇದೆ ಈ ಲೆಡ್ ಶಾರ್ಟ್ಸನ್ನು ಈ ವೆಸಲ್ ಮಾಡೋಕ್ಕೆ ಡ್ರಾಪ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಈ ವೆಸಲ್ ಇಲ್ಲಿ ವಾಟರ್ ಇದೆ ನೀರಿದೆ ಫುಲ್ ಅಪ್ ಟು ದ ಬ್ರಿಮ್ ಅಂದರೆ ಫುಲ್ ವೆಸಲಲ್ಲಿ ವಾಟರ್ ಇದೆ ಈ ಲೆಡ್ ಶಾರ್ಟ್ಸನ್ನ ಈ ವೆಸಲ್ ಒಳಗೆ ಹಾಕಿದಾಗ ಒನ್ ಬೈ ಫೋರ್ತ್ ಆಫ್ ದ ವಾಟರ್ ಇನ್ ದ ವೆಸಲ್ ಆ ಚೆಸ್ ಪಿಲ್ ಆಗ್ತಿದೆ ಸೊ ಏನು ಏನು ಅರ್ಥ ಮಾಡ್ಕೊಳೋಣ ಅಂದರೆ ಈ ಲೆಡ್ ಶಾರ್ಟ್ಸು ಈಚ್ ಲೆಡ್ ಶಾರ್ಟು ಒಂದು ಸ್ಪೆರಿಕಲ್ ಶೇಪಲ್ಲಿ ಇದೆ ಸೊ ಅವ್ರು ಹೇಳ್ತೀಯಾರೆ ಎಷ್ಟೋ ಶಾರ್ಟ್ಸ್ ಹಾಕಿದಾಗ ಫೋರ್ತ್ ವಾಲ್ಯೂಮ್ ಆಚೆ ಚಲ್ತಿದೆ ವಾಟರ್ ಸೊ ಇದ್ರ ಅರ್ಥ ಏನು ಅಂದ್ರೆ ಯಾವುದೋ ಎಕ್ಸ್ ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಇದ್ರ ಒಳಗೆ ಹೋದಾಗ ಒನ್ ಫೋರ್ತ್ ಆಫ್ ದ ವಾಲ್ಯೂಮ್ ಆಕ್ಯುಪೈ ಮಾಡ್ತಿದೆ ಈ ವೆಸಲ್ ಒಳಗೆ ಈ ಲೆಡ್ ಶಾರ್ಟ್ಸ್ ಒನ್ ಫೋರ್ತ್ ಆಫ್ ದ ವಾಲ್ಯೂಮ್ ಆಕ್ಯುಪೈ ಮಾಡ್ತಿರೋದ್ರಿಂದ ಅದು ಒನ್ ಫೋರ್ತ್ ಆಫ್ ದ ವಾಲ್ಯೂಮ್ ಆಫ್ ವಾಟರ್ನ ಆಚೆ ಸ್ಪಿಲ್ ಮಾಡ್ತಿದೆ ಹಂಗೆ ಅರ್ಥ ಮಾಡ್ಕೊಳ್ಬೇಕು ಸೊ ಇದು ಒನ್ ಫೋರ್ತ್ ಆಫ್ ದ ವಾಲ್ಯೂಮ್ ಆಕ್ಯುಪೈ ಮಾಡ್ತಿರೋದ್ರಿಂದ ಒನ್ ಫೋರ್ತ್ ಆಫ್ ದ ವಾಟರ್ ಚಲ್ತಿದೆ ಸೊ ಏನು ಬರೀಬೋದು ಒನ್ ಬೈ ಫೋರ್ ಇಂಟು ವಾಲ್ಯೂಮ್ ಆಫ್ ವಾಟರ್ ಈಸ್ ಈಕ್ವಲ್ ಟು ಏನು ಈಕ್ವಲ್ ಟು ಎಕ್ಸ್ ಎಕ್ಸ್ ಏನು ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಇಂಟು ವಾಲ್ಯೂಮ್ ಆಫ್ ಲೆಡ್ ಶಾರ್ಟ್ ಸೊ ಏನಂತ ನೋಡ್ಬೋದು ವಾಲ್ಯೂಮ್ ಆಫ್ ವಾಟರ್ ಬೇಸಿಕ್ಲಿ ವಾಲ್ಯೂಮ್ ಆಫ್ ಕೋನೆ ಯಾಕೆ ಫುಲ್ ಕೋನಲ್ಲಿ ವಾಟರ್ ಫಿಲ್ ಆಗಿದೆ ಸೊ ನಾವು ಹೇಗೆ ಬರೀಬಹುದು ಒನ್ ಬೈ ಫೋರ್ ಇಂಟು ವಾಲ್ಯೂಮ್ ಆಫ್ ಕೋನ್ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೆಚ್ ಆರ್ ಇಲ್ಲಿ ಕ್ಯಾಪಿಟಲ್ ಆರ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಒನ್ ಲೆಟ್ ಶಾರ್ಟ್ ಏನು ಸೊ ಎಕ್ಸ್ ಲೆಟ್ ಸೊ ಎಕ್ಸ್ ಇಂಟು ವಾಲ್ಯೂಮ್ ಆಫ್ ಒನ್ ಲೆಟ್ ಶಾರ್ಟ್ ಸ್ಪಿಯರ್ ಇದು ಸೊ ಫೋರ್ ಬೈ ತ್ರೀ ಆರ್ ಐ ಏನು ಮಾಡ್ಬೋದು ತ್ರೀ ತ್ರೀ ಕ್ಯಾನ್ಸಲ್ ಪೈ ಪೈ ಕ್ಯಾನ್ಸಲ್ ಸೊ ಏನು ಉಳ್ಕೊಂಡಿದೆ ಆರ್ ಸ್ಕ್ವೇರ್ ಹೆಚ್ ಇಲ್ಲಿ ಕ್ಯಾಪಿಟಲ್ ಆರ್ ಇದೆ ಯಾಕಂದರೆ ಕೋನದಾರು ಸೊ ಫೈವ್ ಇಂಟು ಫೈವ್ ಹೆಚ್ ಏನೋ ಇಂಟು ಏಟ್ ಡಿವೈಡೆಡ್ ಬೈ ಫೋರ್ ಈಸ್ ಈಕ್ವಲ್ ಟು ಎಕ್ಸ್ ನಮಗೆ ಗೊತ್ತಿಲ್ಲ ನಾವು ಕಂಡುಹಿಡೀಬೇಕು ಎಷ್ಟು ಲೆಟ್ ಶಾರ್ಟ್ಸ್ ಡ್ರಾಪ್ ಮಾಡಿದರೆ ಒನ್ ಬೈ ಫೋರ್ ತಾ ವಾಟರ್ ಆಚೆ ಚಲ್ತಿದೆ ಅಂತ ಸೊ ಎಕ್ಸ್ ಇಂಟು ಫೋರ್ ಇಂಟು ಆರ್ ಕ್ಯೂಬ್ ಜೀರೋ ಪಾಯಿಂಟ್ ಫೈವ್ ಇಂಟು ಝೀರೋ ಪಾಯಿಂಟ್ ಫೈವ್ ಇಂಟು ಝೀರೋ ಪಾಯಿಂಟ್ ಫೈವ್ ಇಲ್ಲಿ ಫೋರ್ ಒನ್ ಟೈಮ್ಸ್ ಫೋರ್ ಟು ಟೈಮ್ಸ್ ಇಲ್ಲಿ ಟೂ ಒನ್ ಸಾರ್ ಇಲ್ಲಿ ಟೂ ಸಾರ್ ನೆಕ್ಸ್ಟ್ ಏನು ಮಾಡ್ಬೋದು ಝೀರೋ ಪಾಯಿಂಟ್ ಫೈವ್ ಒನ್ಸಲ್ಲಿ ಹೋದರೆ ಇಲ್ಲಿ ಟೆನ್ಸಲ್ಲಿ ಹೋಗುತ್ತೆ ಇಲ್ಲೂ ಒನ್ಸಲ್ಲಿ ಹೋದರೆ ಇಲ್ಲೂ ಟೆನ್ಸಲ್ಲಿ ಹೋಗ್ತದೆ ಸೊ ಏನಾಗಿ ಸಿಗ ಸಿಗುತ್ತೆ ಇಲ್ಲಿ ಟೆನ್ ಇಂಟು ಟೆನ್ ಡಿವೈಡೆಡ್ ಬೈ ಟು ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಜೀರೋ ಪಾಯಿಂಟ್ ಫೈವ್ ನಾವು ಎಕ್ಸ್ ಎಕ್ ಸಾಲ್ವ್ ಮಾಡಬೇಕು ಸೊ ಹೇಗೆ ಮಾಡೋಣ ಇಲ್ಲಿ ಒನ್ಸ್ ಆರ್ ಇಲ್ಲಿ ಟು ಟೂ ಟೈಮ್ಸ್ ರೈಟ್ ಅಥವಾ ಇಂಟು ಟೆನ್ ಮಾಡ್ಬೋದು ಸೊ ಏನು ನೋಡ್ಕೊಂಡಿದೆ ಟೆನ್ ಇಂಟು ಟೆನ್ ಈಸ್ ಈಕ್ವಲ್ ಟು ಎಕ್ಸ್ ಏನು ಬರೀಬಹುದು ಎಕ್ಸ್ ಇಸ್ ಈಕ್ವಲ್ ಟು ಟೆನ್ ಇಂಟು ಟೆನ್ ವಿಚ್ ಸೊ ಫೈನಲ್ ಆನ್ಸರ್ ಏನು ದೇರ್ ಫೋರ್ ಹಂಡ್ರೆಡ್ ಲೆಡ್ ಶಾರ್ಟ್ಸ್ ಆರ್

ಫಸ್ಟ್ ಸಿಲಿಂಡರ್ ಗೆ ಡಯಾಮೀಟರ್ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಅಂತ ಹೇಳಿದ್ದಾರೆ ಸೊ ರೇಡಿಯಸ್ ಏನಾಗುತ್ತೆ ಟ್ವೆಲ್ವ್ ಸೆಂಟಿಮೀಟರ್ ಸೊ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಫಾರ್ ದ ಬಿಗ್ ಸಿಲಿಂಡರ್ ಸೊ ಆರ್ ಏನಾಗುತ್ತೆ ಟ್ವೆಲ್ವ್ ಸೆಂಟಿಮೀಟರ್ ಚಿಕ್ಕ ಸಿಲಿಂಡರ್ ಗೆ ಆರ್ ಆಗಲಿ ಏಟ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಏಟ್ ಸೆಂಟಿಮೀಟರ್ ಏನ್ ಹೇಳ್ತಿದಾರೆ ನಾವು ಈ ಪೋಲ್ ಇದು ಮಾಸ್ ಕಂಡು ಹಿಡಿಬೇಕು ಅಂಡ್ ಅವ್ರು ಆಗ್ಲೇ ಕೊಟ್ಟಿದ್ದಾರೆ ಒನ್ ಸೆಂಟಿಮೀಟರ್ ಕ್ಯೂಬ್ ಆಫ್ ಐರನ್ ಈಸ್ ಈಕ್ವಲ್ ಟು ಏಟ್ ಗ್ರಾಮ್ಸ್ ಆಫ್ ಮಾಸ್ ಅಂತ ಸೊ ನಾವು ಟೋಟಲ್ ವಾಲ್ಯೂಮ್ ಕಂಡು ಹಿಡಿದ್ರೆ ಟೋಟಲ್ ವಾಲ್ಯೂಮ್ ಇನ್ ಟು ಏಟ್ ಗ್ರಾಮ್ಸ್ ವಿಲ್ ಗಿವ್ ಮಾಸ್ ಆಫ್ ದಿಸ್ ಐರನ್ ಪೋಲ್ ಸೊ ಟೋಟಲ್ ವಾಲ್ಯೂಮ್ ಏನಾಗುತ್ತೆ ವಿ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಬಿಗ್ ಸಿಲಿಂಡರ್ ಸಿ ವೈ ಎಲ್ ಅಂದರೆ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಸ್ಮಾಲ್ ಸಿಲಿಂಡರ್ ವೆರಿ ಈಸಿ ಸೊ ಇದೇನಾಗತ್ತೆ ಪೈ ಆರ್ ಸ್ಕ್ವೇರ್ ಹೆಚ್ ಇ ಸಿಲಿಂಡರ್ಗೆ ಪ್ಲಸ್ ಪೈ ಆರ್ ಸ್ಕ್ವೇರ್ ಹೆಚ್ ಈ ಸಿಲಿಂಡರ್ಗೆ ಸೊ ಏನು ಬರೆಯೋಣ ಪೈ ಆರ್ ಸ್ಕ್ವೇರ್ ಹೆಚ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಹೆಚ್ ಕ್ಯಾಪಿಟಲ್ ಯೂಸ್ ಮಾಡ್ತೀರ ನಾನು ಬಿಗ್ ಸಿಲಿಂಡರ್ಗೆ ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ ವಿ ಇಸ್ ಈಕ್ವಲ್ ಟು ನಾನು ಪೈಯನ್ ಆಚೆ ತೊಳ್ತೀನಿ ಆರ್ ಸ್ಕ್ವೇರ್ ಹೆಚ್ ಫಾರ್ ಸ್ಮಾಲ್ ಸಿಲಿಂಡರ್ ಫಸ್ಟ್ ನೋಡೋಣ ಸೊ ಆರ್ ಸ್ಕ್ವೇರ್ ಏನಾಗುತ್ತೆ ಇಲ್ಲಿ ಏಟ್ ಇಂಟು ಏಟ್ ಇಂಟು ಸಿಕ್ಸ್ಟಿ ಪ್ಲಸ್ ಇದಕ್ಕೆ ಆರ್ ಸ್ಕ್ವೆಲ್ವ್ ಇಂಟು ಟ್ವೆಲ್ ಇಂಟು ಹಾಕ್ತೀನಿ ಮಲ್ಟಿಪ್ಲೈ ಮಾಡಿ ನೋಡೋಣ ಪೈಯನ್ ಹಂಗೆ ಇಟ್ಕೊಳ್ತೀನಿ ಲಾಸ್ಟ್ ಅಲ್ಲಿ ಮಲ್ಟಿಪ್ಲೈ ಮಾಡೋಣ ಇಂಟು ಸಿಕ್ಸ್ ಮಾಡಿದ್ರೆ ಟ್ವೆಂಟಿ ಸಿಕ್ಸ್ ಥ್ರೀ ಏಟಿ ಫೋರ್ ಇಂಟು ಸಿಕ್ಸ್ಟಿ ಅಂದ್ರೆ ತ್ರೀ ಏಟ್ ಫೋರ್ ಝೀರೋ ಪ್ಲಸ್ ಟ್ವೆಲ್ವ್ ಇಂಟು ಟ್ವೆಲ್ ನಮಗಾಗಲೇ ಗೊತ್ತು ಒನ್ ಫಾರ್ಟಿ ಫೋರ್ ಸೊ ಒನ್ ಫಾರ್ಟಿ ಫೋರ್ ಇಂಟು ಟು ಟ್ವೆಂಟಿ ಮಾಡಬೇಕು ಸೊ ಇಲ್ಲಿ ಮಾಡ್ತೀನಿ ಒನ್ ಫಾರ್ಟಿ ಫೋರ್ ಇಂಟು ಟು ಟ್ವೆಂಟಿ ನಾನು ಬರೀ ಟ್ವೆಂಟಿ ಟು ತೊಳ್ತೀನಿ ಈಗ ಸೊ ಫೋರ್ ಟೂಸ್ ಆರ್ ಏಟ್ ಫೋರ್ ಟೂಸ್ ಆರ್ ಏಟ್ ಟು ಒನ್ಸ್ ಆರ್ ಟು ಇಲ್ಲಿ ಝೀರೋ ತೊಳ್ತೀನಿ ಇಲ್ಲಿ ಏಟ್ ಏಯ್ಟ್ ಟು ಮತ್ತೆ ಬರುತ್ತೆ ಏಟ್ ಒನ್ ತ್ರೀ ಸೊ ತ್ರೀ ಒನ್ ಏಟ್ ಸಿಕ್ಸ್ ಆ್ಯಂಡ್ ನಮಗಾಗಲೇ ಟೂ ಟ್ವೆಂಟಿ ಇದೆ ಸೊ ಒಂದು ಝೀರೋ ಹಾಕಬೇಕು ಸೊ ತ್ರೀ ಒನ್ ಸಿಕ್ಸ್ ಸಾರಿ ತ್ರೀ ಒನ್ ಸಿಕ್ಸ್ ಏಟ್ ಏಯ್ಟ್ ಸಿಕ್ಸ್ ಅಲ್ಲ ತ್ರೀ ಒನ್ ಸಿಕ್ಸ್ ಏಟ್ ಜೀರೋ ಆ್ಯಡ್ ಮಾಡೋಣ ಫಸ್ಟು ತ್ರೀ ಒನ್ ಸಿಕ್ಸ್ ಏಟ್ ಜೀರೋ ಪ್ಲಸ್ ಪ್ಲಸ್ ತ್ರೀ ಏಟ್ ಫೋರ್ ಝೀರೋ ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ ಇಲ್ ಝೀರೋ ಇಲ್ ಟೂ ಇಲ್ ಒನ್ ಇಲ್ ಫೈವ್ ಇಲ್ ಒನ್ ಇಲ್ ಫೈವ್ ಇಲ್ ತ್ರೀ ತ್ರೀ ಫೈವ್ ತ್ರೀ ಟೂ ಝೀರೋ ಸಿಗ್ತದೆ

ಫೈ ತ್ರೀ ಟು ಪಾಯಿಂಟ್ ಏಯ್ಟ್ ಅಂತ ಸಿಗ್ತದೆ ನಮ್ಮ ಕ್ವೆಶನಲ್ಲಿ ಏನು ಕೇಳ್ತಿರೋದು ಮಾಸ್ ಕೇಳ್ತಿರೋದು ಆ್ಯಂಡ್ ಆಗಲೇ ಇದು ನಮ್ಮದು ಸೆಂಟಿಮೀಟರ್ ಕ್ಯೂಬ್ ವಾಲ್ಯೂಮು ಒನ್ ಸೆಂಟಿಮೀಟರ್ ಕ್ಯೂಬಾಗ ಏಟ್ ಗ್ರಾಮ್ಸ್ ಇಷ್ಟು ಸೆಂಟಿಮೀಟರ್ ಕ್ಯೂಬಿಗೆ ಎಷ್ಟು ಗ್ರಾಮ್ಸು ಸೊ ನಾವು ಏನು ಬರೀಬೋದು ಮಾಸ್ ಈಸ್ ಈಕ್ವಲ್ ಟು ವಿ ಇಂಟು ಏಟ್ ಸೊ ಏನಾಗತ್ತೆ ಒನ್ 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 ಫೈ ತ್ರೀ ಟೂ ಪಾಯಿಂಟ್ ಏಟ್ ಇಂಟು ಏಟ್ ಮಾಡಬೇಕು ವಿಚ್ ಈಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್ ಮಾಡಿ ನಿಮಗೇನು ಸಿಗತ್ತೆ ಏಟ್ ನೈನ್ ಟೂ ಟೂ ಸಿಕ್ಸ್ ಟೂ ಪಾಯಿಂಟ್ ಫೋರ್ ಗ್ರಾಮ್ ಸಿಗ್ತದೆ ಸೊ ಇದನ್ನು ಕಿಲೋಗ್ರಾಮ್ಸ್ ಕನ್ವರ್ಟ್ ಮಾಡಿದ್ರೆ ನಾವು ಡಿವೈಡೆಡ್ ಬೈ ಥೌಸಂಡ್ ಮಾಡ್ಬೋದು ಸೊ ಏನು ಸಿಗುತ್ತೆ ಡಿವೈಡೆಡ್ ಬೈ ಥೌಸಂಡ್ ಮಾಡಿದ್ರೆ ಮಾಸ್ ಆಫ್ ಪೋಲ್ ಈಸ್ ಈಕ್ವಲ್ ಟು ಈ ಡೆಸ್ ಎಮ್ ಎಲ್ ಪಾಯಿಂಟ್ ಇಲ್ಲಿ ಬರುತ್ತೆ ಸೊ ಏಟ್ ನೈಂಟಿ ಟೂ ಪಾಯಿಂಟ್ ಟೂ ಸಿಕ್ಸ್ ಟೂ ಫೋರ್ ಕೆ ಜಿ ಅಂತ ಬರಿಬೋದು ಸೆವೆಂತ್ ಕ್ವೆಸ್ ಹೇಳ್ತಿಯ ಒಂದು ಕೋನ್ ಇದೆ ಈ ಕೋನು ಹೆಮಿಸ್ಫಿಯರ್ ಮೇಲೆ ನಿಂತಿದೆ ಅಂತ ಡೈಮೆನ್ಷನ್ಸ್ ಡೈಮೆನ್ಶನ್ಸ್ ಆಗ್ಲೇ ಕೊಟ್ಟರೆ ನೆಕ್ಸ್ಟ್ ಅವ್ರು ಇದು ಸಿಲಿಂಡರ್ ಫುಲ್ ಆಫ್ ವಾಟರ್ ಒಳಗೆ ಪ್ಲೇಸ್ ಆಗ್ತದೆ ಅಂತ ಸೊ ನಾನು ಸಿಲಿಂಡರ್ನ ಹೀಗೆ ಬರೀಬಹುದು ಇದು ನನ್ನ ಸಿಲಿಂಡರ್ ಆ್ಯಂಡ್ ಸಿಲಿಂಡರ್ ಬಾಟಮ್ನ ಟಚ್ ಆಗ್ತದೆ ಅಂತ ಹೇಳ್ತಿಯಾರೆ ಏನು ಕೇಳ್ತಿಯಲ್ಲಿ ಕ್ವೆಶನು ಸೊ ಇದು ನನ್ನ ಡಯಾಗ್ರಮು ಕಿಂಗ್ ಪ್ಲೇಸ್ ಆಗಿದೆ ಈ ಸಿಲಿಂಡರ್ ಹೈಟು ಒನ್ ಏಯ್ಟಿ ಸೆಂಟಿಮೀಟರ್ ಆ್ಯಂಡ್ ಸಿಲಿಂಡರ್ ರೇಡಿಯಸ್ನು ಸೇಮ್ ಆಸ್ ದ ರೆಸ್ಟ್ ಆಫ್ ದ ಫಿಗರ್ಸ್ ಸಿಕ್ಸ್ಟಿ ಸೆಂಟಿಮೀಟರ್ ಅವ್ರು ಕೇಳ್ತಿರೋದು ಇದು ಒಳಗೆ ಪ್ಲೇಸ್ ಆದಾಗ ಎಷ್ಟು ವಾಲ್ಯೂಮ್ ಆಚೆ ಹೋಗಿ ಎಷ್ಟು ವಾಲ್ಯೂಮ್ ಉಳಿದಿದೆ ಅಂತ ಕೇಳ್ತಿರೋದು ಸೊ ಏನ್ ಮಾಡೋಣ ವಾಲ್ಯೂಮ್

ಸೊ ಆ್ಯಕ್ಚುಲಿ ನೋಡಿದ್ರೆ ಇವಾಗ ವೆರಿ ಸಿಂಪಲ್ ಆಯಿತು ಕ್ಯಾಲ್ಕುಲೇಷನ್ನು ಏನು ಇಂಪಾರ್ಟೆಂಟು ಅಂದರೆ ವರ್ಡ್ ಪ್ರಾಬ್ಲಮನ್ನು ನಾವು ಫಸ್ಟು ಡಯಾಗ್ರಾಮ್ಗೆ ಕನ್ವರ್ಟ್ ಮಾಡ್ಬಿಟ್ಟು ಡಯಾಗ್ರಾಮ್ಗೆ ಕನ್ವರ್ಟ್ ಮಾಡ್ಮೇಲೆ ಏನು ಕಂಡುಹಿಡಬೇಕು ಅಂತ ಅದನ್ನ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಈ ಥರ ಈಕ್ವೇಷನ್ ಬರ್ಕೊಂಡ್ರೆ ಸಾಲ್ವ್ ಮಾಡೋಕ್ ವೆರಿ ಈಸಿ ಆಗುತ್ತೆ ಯಾಕಂದರೆ ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಷನು ಸೊ ವಿ ಏನು ವಾಲ್ಯೂಮ್ ಆಫ್ ಸಿಲಿಂಡರ್ ಪೈ ಆರ್ ಸ್ಕ್ವೇರ್ ಹೆಚ್ ಹೆಚ್ ನಾನು ಸಿಲಿಂಡರ್ಗೆ ಹಾಕ್ತಾಯಿ ಮೈನಸ್ ವಾಲ್ಯೂಮ್ ಆಫ್ ಕೋನ್ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೆಚ್ ಈ ಹೆಚ್ ನಾನು ಕೋನಿಗೆ ಹಾಕ್ತಾಯಿ ಆ್ಯಂಡ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಏನು ಟೂ ಬೈ ತ್ರೀ ಪೈ ಆರ್ ಕ್ಯೂ ಎಲ್ಲಾದ್ ಆರು ಸೇಮು ಸೊ ನಾನು ಆರ್ ಅಂಗೆ ಇಟ್ಕೊಳಿ ಏನಾಗತ್ತೆ ನಾನು ಪೈ ಆರ್ ಸ್ಕ್ವೇರ್ ಆಚೆ ತೆಗೆದ್ರೆ ಹೆಚ್ ಮೈನಸ್ ಒನ್ ಬೈ ತ್ರೀ ಹೆಚ್ ಮೈನಸ್ ಟೂ ಬೈ ತ್ರೀ ಆರ್ ಇದು ಉಳ್ಕೊಳುತ್ತೆ ಸೊ ಇವಾಗ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ವಿ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಆರ್ ಏನು సిక్స్ ఎన్ ఎయిటీ ఇంటూ స్మల్ ఎన్ీ ఇ సిక్స్టీ थ्री वन आर् इंटू फोटी सो फोटी थ्री वन आर् थ्री इंटू ट्वेंटी सो ट्वेंटी इंटू टू फोटी राइट सो ऐन सिंप्लीफाई मोदी पाइ इंटू सिक्टी इंटू सिक्सटी इंटू वन एटी मैनस फार्टी मैनस फोटी सो ऐन वन हंड्रेड ऐन विज ईक्वल टू पाइ इंटू सिक्सटी इंटू सिक्टी थ्री सिक्स जीरो जीरो ಸೊ ನಾನು ಥರ್ಟಿ ಸಿಕ್ಸ್ ಇಂಟು ಇಲ್ ಒನ್ ಜೀರೋ ಇದೆ ಇಲ್ ಒನ್ ಜೀರೋ ಇದೆ ಎರ್ಡ್ ಜೀರೋ ಇದೆ ಸೊ ಟೆನ್ ಟು ದ ಪವರ್ ಫೋರ್ ಅಂತ ಹಾಕ್ತೀನಿ ಟೆನ್ ಟು ದ ಪವರ್ ಫೋರ್ ಅಂತಾನು ಹಾಕ್ಬೋದು ಅಥವಾ ನೀವು ಝೀರೋ ಝೀರೋ ಜೀರೋ ಝೀರೋ ಅಂತಾನು ಬರ್ಕೊಳ್ಬೋದು ನಾನು ಸುಮ್ಮನೆ ಈಸಿಯರ್ ರೆಪ್ರೆಸೆಂಟೇಷನ್ ಅಂತ ಹಿಂಗೆ ಹಾಕ್ತಾ ಇದೀನಿ ಸೊ ಪೈ ಟ್ವೆಂಟಿ ಟು ಬೈ ಸೆವೆನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಒನ್ ಒನ್ ತ್ರೀ ಒನ್ ಫೋರ್ ಟು ಏಟ್ ಪಾಯಿಂಟ್ ಫೈ ಸೆವೆನ್ ಅಂತ ಸಿಗತ್ತೆ ಇದು ನಮಗೆ ಯಾವ ಯಾವ ಯೂನಿಟ್ಲಿದೆ ಸೆಂಟಿಮೀಟರ್ ಕ್ಯೂಬ್ ಒಂದು ಇಂಪಾರ್ಟೆಂಟ್ ಕನ್ವರ್ಷನ್ ಇದೆ ಟೆನ್ ಪಾ ಸಿಕ್ಸ್ ಸಿ ಎಮ್ ಕ್ಯೂಬ್ ಈಸ್ ಈಕ್ವಲ್ ಟು ಒನ್ ಮೀಟರ್ ಕ್ಯೂಬ್ ಸೊ ನಾನು ಸಿಕ್ಸ್ ಡೆಸಿಮಲ್ ಪ್ಲೇಸಸ್ ಶಿಫ್ಟ್ ಮಾಡಿದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ ವಾಲ್ಯೂಮ್ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಒನ್ ತ್ರೀ ಒನ್ ಮೀಟರ್ ಕ್ಯೂಬ್ ಅಂತ ಬರ್ಕೊಳ್ಬೋದು ಇದು ನಮ್ಮ ಫೈನಲ್ ಆನ್ಸರ್ ಏಟ್ ಕ್ವೆಶನಲ್ಲಿ ಹೇಳ್ತಿದ್ದಾರೆ ಒಂದು ಗ್ಲಾಸ್ ಇದೆ ಈ ಗ್ಲಾಸ್ ಬೇಸಿಕಲಿ ಒಂದು ಸ್ಫಿಯರ್ ಮತ್ತು ಒಂದು ಸಿಲಿಂಡರ್ ಶೇಪ್ ಎರಡು ಒಟ್ಟಿಗಿಟ್ರೆ ಒಂದು ಗ್ಲಾಸ್ ಫಾರ್ಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇಸ್ ಪೇರ್ ಡಯಾಮೀಟರ್ ಏಟ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಅದರ ಅರ್ಥ ಏನು ರೇಡಿಯಸ್ ಇಸ್ ಈಕ್ವಲ್ ಟು ಫೋರ್ ಪಾಯಿಂಟ್ ಟೂ ಫೈವ್ ಸೆಂಟಿಮೀಟರ್ ಆ್ಯಂಡ್ ಈ ಸಿಲಿಂಡರ್ ಡಯಾಮೀಟರ್ ಟು ಸೆಂಟಿಮೀಟರ್ ಅಂದರೆ ರೇಡಿಯಸ್ ಇಸ್ ಈಕ್ವಲ್ ಟು ಒನ್ ಸೆಂಟಿಮೀಟರ್ ಆಮೇಲೆ ಹೈಟ್ ಆಫ್ ದ ಸಿಲಿಂಡರ್ ಏಟ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಅವ್ರು ಹೇಳ್ತಿದ್ದಾರೆ ಯಾರೋ ಈ ಸಿಲಿಂಡರ್ ಈ ಗ್ಲಾಸಲ್ಲಿ ಎಷ್ಟು ಎಷ್ಟು ಕ್ವಾಂಟಿಟಿ ಹಿಡಿಸತ್ತೆ ಅಂತ ಮೆಜರ್ ಮಾಡಿ ನೋಡ್ಯಾರೆ ಅಂಡ್ ಅವ್ರು ಹೇಳಿರೋದು ವಾಲ್ಯೂಮ್ ಇಸ್ ಈಕ್ವಲ್ ಟು ತ್ರೀ ಫಾರ್ಟಿ ಫೈವ್ ಸೆಂಟಿಮೀಟರ್ ಕ್ಯೂಬ್ ಅಂತ ಅವ್ರು ಮೆಷರ್ ಮಾಡ್ಯಾರೆ ಈ ಕ್ವೆಶನಲ್ಲಿ ಹೇಳ್ತಾರೆ ನಾವು ವಾಲ್ಯೂಮ್ ಕಂಡು ಹಿಡಿದ್ಬಿಟ್ಟು ನಾವು ಹೇಳಬೇಕು ವೆದರ್ ಈ ಕಂಡು ಹಿಡ್ದಿರೋ ಆನ್ಸರ್ ಕರೆಕ್ಟಾ ಇಲ್ವಾ ಅಂತ ನಾವು ಹೇಳಬೇಕು ಸೊ ವೆರಿ ಸಿಂಪಲ್ ಹೇಗೆ ವಾಲ್ಯೂಮ್ ಕಂಡ್ ಕ್ಯಾಲ್ಕ್ಯುಲೇಟ್ ಮಾಡೋದು ವಿ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಪಿಯರ್ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ಇದು ನಮಗಾಗಲೇ ಗೊತ್ತು ಹೇಗೆ ಮಾಡೋದು ಸೊ ಏನು ವಾಲ್ಯೂಮ್ ಆಫ್ ಸ್ಪಿಯರ್ ಫೋರ್ ಬೈ ತ್ರೀ

इंटू हेच इलीट से साव मे फोर पॉइंट टू फाइव क्यूब नोड़ों फस्ट नान फोर पॉइंट टू फाइव सो फोर ट्वेंटी फै इंटू फोर ट्वेंटी फैम फै सार ट्वेंटी फै टू टेन ट्वेलव ट्वेंटी ट्वेंटी वन जीरो फै टू सार टेन फोर फैली जीरो जीरो ट्वेंटी इल टू एल वन सिक्टी ಸೆವೆಂಟೀನ್ ಸೊ ಇದನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಫೈ ಟೂ ಸಿಕ್ಸ್ ಝೀರೋ ಒನ್ ಏಯ್ಟ್ ಒನ್ ಸೊ ಫೋರ್ ಡೆಸ್ ಎಮ್ ಎಲ್ ಪ್ಲೇಸಸ್ ಇತ್ತು ಅದಕ್ಕೆ ಇಲ್ ಪಾಯಿಂಟ್ ಇಡ್ತಾಯಿದ್ದೀನಿ ಸೊ ಏಯ್ಟೀನ್ ಪಾಯಿಂಟ್ ಜೀರೋ ಸಿಕ್ಸ್ ಟು ಫೈವ್ ಅದು ನಮಗೆ ಫೋರ್ ಪಾಯಿಂಟ್ ಟು ಫೈವ್ ಸ್ಕ್ವೇರ್ ಆಯಿತು ನೆಕ್ಸ್ಟ್ ನಾನು ಇನ್ನೊಂದು ಫೋರ್ ಪಾಯಿಂಟ್ ಟು ಫೈವ್ ಫೋರ್ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ ಸೊ ಫೋರ್ ಟು ಫೈವ್ ಇನ್ ಟು ಫೋರ್ ಮಾಡಿದಾಗ ಏನು ಸಿಗುತ್ತೆ ಇಲ್ಲಿ ಝೀರೋ ಇಲ್ಲಿ ಟೂ ಇಲ್ಲಿ ಝೀರೋ ಇಲ್ ಒನ್ ಇಲ್ಲಿ ಸೆವೆಂಟೀನ್ ಆ್ಯಂಡ್ ಟೂ ಟೂ ಪಾಯಿಂಟ್ಸ್ ಆಮೇಲೆ ಡೆಸಮಲ್ ಪಾಯಿಂಟ್ ಇಡಬೇಕು ಇಲ್ಲೂ ಫೋರ್ ಪಾಯಿಂಟ್ ಟು ಫೈವ್ ಫೋರ್ ಪಾಯಿಂಟ್ ಟು ಫೈವ್ ಸೊ ನಮಗೇನು ಸಿಕ್ತು ವಿ ಇಸ್ ಈಕ್ವಲ್ ಟು ಪೈ ವ್ಯಾಲ್ಯೂ ಅವ್ರು ಹೇಳಿಯಾರೆ ಕ್ವಶನ್ಲಿ ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ತೊಗೊಳ್ಬೇಕು ಸೊ ಸೆವೆಂಟೀನ್ ಇಂಟು ಏಯ್ಟೀನ್ ಪಾಯಿಂಟ್ ಜೀರೋ ಸಿಕ್ಸ್ ಟು ಫೈವ್ ಸೆವೆಂಟೀನ್ ಇಂಟು ಏಯ್ಟೀನ್ ಪಾಯಿಂಟ್ ಜೀರೋ ಸಿಕ್ಸ್ ಟು ಫೈವ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಏಟ್ ಯಾಕೆ ಪ್ಲಸ್ ಏಟ್ ಒನ್ ಸ್ಕ್ವೇರ್ ಇಸ್ ಇಸ್ ಈಕ್ವಲ್ ಟು ಒನ್ ನೆಕ್ಸ್ಟ್ ಏನು ಮಾಡೋಣ ನಾನು ಇದು ಮತ್ತು ಇದನ್ನು ಡಿವೈಡ್ ಮಾಡ್ತೀನಿ ಸೊ ಇಲ್ಲಿ ತ್ರೀ ಒನ್ಸ್ ಆರ್ ಇಲ್ಲೇನಾಗತ್ತೆ ಸಿಕ್ಸ್ ಆರ್ ಏಯ್ಟಿನ್ ನಮಗೆ ಗೊತ್ತು ಝೀರೋನ್ ಹಂಗೆ ಬರ್ಕೊಳ್ಳೋಣ ಇಲ್ಲಿ ಎಷ್ಟಾಗುತ್ತೆ ಇಂಟು ಟೂ ಇಸ್ ಈಕ್ವಲ್ ಟು ಸಿಕ್ಸ್ ಮತ್ತೆ ಇಲ್ಲಿ ನಮಗೆ ಏನು ವ್ಯಾಲ್ಯೂ ಇಲ್ಲ ಸೊ ಇಲ್ಲಿ ಝೀರೋ ಆಗುತ್ತೆ ಟ್ವೆಂಟಿ ಫೈ ಅಂದರೆ ಏನಾಗುತ್ತೆ ಏಟ್ಸ್ ಆರ್ ಟ್ವೆಂಟಿ ಫೋರ್ ಆ್ಯಂಡ್ ಸೋ ಆನ್ ಸೊ ಅಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ ಸೊ ಏನಿದೆ ನಮ್ಮ ಈಗ ವಿ ಇಸ್ ಈಕ್ವಲ್ ಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಸೆವೆಂಟೀನ್ ಇಂಟು ಸಿಕ್ಸ್ ಪಾಯಿಂಟ್ ಜೀರೋ ಟೂ ಏಯ್ಟ್ ಸೊ ಇದನ್ನ ನೆಕ್ಸ್ಟ್ ಮಾಡ್ತೀನಿ ಸಿಕ್ಸ್ ಪಾಯಿಂಟ್ ಝೀರೋ ಟೂ ಝೀರೋ ಏಟ್ ಇಂಟು ಸೆವೆಂಟೀನ್ ಸೊ ಏಟ್ ಇಂಟು ಸೆವೆನ್ ಫಿಫ್ಟಿ ಸಿಕ್ಸ್ ಇಲ್ಲಿ ಫೈವ್ ಇಲ್ಲಿ ಫೋರ್ಟೀನ್ ಇಲ್ಲಿ ಒನ್ ಇಲ್ಲಿ ಒನ್ ಸೆವೆನ್ ಇಂಟು ಸಿಕ್ಸ್ ಫಾರ್ಟಿ ಟು ಇಲ್ಲಿ ಝೀರೋ ಏಟ್ ಮೇಲೆ ಏಟ್ ಜೀರೋ ಟೂ ಝೀರೋ ಸಿಕ್ಸ್ ಸೊ ಇದನ್ನು ಆ್ಯಡ್ ಮಾಡೋಣ ಏನು ನೋಡ್ಕೊಳತ್ತೆ ಸಿಕ್ಸ್ ತ್ರೀ ಒನ್ ಫೈವ್ ತ್ರೀ ಟೂ ಒನ್ ಝೀರೋ ರೈಟ್ ಸೊ ನೆಕ್ಸ್ಟ್ ಏನು ಮಾಡೋಣ ಇಲ್ಲಿ ಎಷ್ಟು ಎಸ್ ಎಮ್ ಎಲ್ ಪ್ಲೇಸಸ್ಸು ಒನ್ ಟು ತ್ರೀ ಫೋರ್ ಸೊ ಏನಾಗುತ್ತೆ ಒನ್ ಟೂ ತ್ರೀ ಫೋರ್ ಇಲ್ಲಿ ಬರುತ್ತೆ ಒನ್ ಸೊ ನಮಗೆ ಇವಾಗ ವಿ ಇಸ್ ಈಕ್ವಲ್ ಟು ತ್ರೀ ಪಾಯಿಂಟ್ ಒನ್ ಫೋರ್ ಇನ್ ಟು ಇದು ಪ್ಲಸ್ ಏಟ್ ಮಾಡಬೇಕು ರೈಟ್ ಸೊ ಪ್ಲಸ್ ಏಟ್ ಮಾಡಿದಾಗ ನಾನು ಇಲ್ಲಿ ಪ್ಲಸ್ ಏಟ್ ಹಾಕೊಂಡ್ರೆ ಏನಾಗುತ್ತೆ ಇಲ್ಲಿ ಸಿಕ್ಸ್ ತ್ರೀ ಫೈವ್ ತ್ರೀ ಹಿಂಗೆ ಇರುತ್ತೆ ಇಲ್ಲಿ ಝೀರೋ ಇಲ್ಲಿ ಒನ್ ಇಲ್ಲಿ ಒನ್ ಇಲ್ಲಿ ಒನ್ ಸೊ ಒನ್ ಒನ್ ಝೀರೋ ಪಾಯಿಂಟ್ ತ್ರೀ ಫೈವ್ ತ್ರೀ ಸಿಕ್ಸ್ ಆಗ್ತದೆ ಒನ್ ಒನ್ ಝೀರೋ ಪಾಯಿಂಟ್ ತ್ರೀ ಫೈವ್ ತ್ರೀ ಸಿಕ್ಸ್ ಸೊ ನಾನು ಇದೇ ಥರ ಹೇಗೆ ಮಲ್ಟಿಪ್ಲೈ ಎಲ್ಲ ಮಾಡೀನೋ ಇದೆರಡನ್ನೂ ಮಲ್ಟಿಪ್ಲೈ ಮಾಡಿದೆ ನಮಗೆ ಏನು ಸಿಗುತ್ತೆ ವಾಲ್ಯೂಮ್ ಇಸ್ ಈಕ್ವಲ್ ಟು ತ್ರೀ ಫಾರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಒನ್ ಸೆಂಟಿಮೀಟರ್ ಕ್ಯೂಬ್ ಸಿಗ್ತದೆ ತ್ರೀ ಫಾರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಒನ್ ಇಲ್ಲಿ ತ್ರೀ ಫಾರ್ಟಿ ಫೈವ್ ಇದೆ ಎರಡು ಸೇಮಾ ನೋ ಸೊ ಏನಂತ ಕನ್ಕ್ಲೂಡ್ ಮಾಡಬೇಕು ದೇರ್ ಫೋರ್ ಕ್ಯಾಲ್ಕ್ಯು ವಾಲ್ಯೂಮ್ ಗಿವೆನ್ ವಾಲ್ಯೂಮ್ ಗಿವನ್ ಅಂದ್ರೆ ಇವ್ರು ಕೊಟ್ಟಿರೋ ವಾಲ್ಯೂಮು ಈಸ್ ಇನ್ ಕರೆಕ್ಟ್ ಅಂದ್ರೆ ರಾಂಗ್ ಆಗಿತ್ತು ಕರೆಕ್ಟ್ ವಾಲ್ಯೂಮ್ ಈಸ್ ಈಕ್ವಲ್ ಟು ತ್ರೀ ಫಾರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಒನ್ ಸೆಂಟಿಮೀಟರ್ ಕ್ಯೂಬ್ ನಮ್ ಫೈನಲ್ ಆನ್ಸರ್ ಹಲೋ ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು ಸೊ ವೆರಿ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು ಸೆಕೆಂಡ್ಲಿ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕ್ವೆಶನ್ಸ್ ಇದ್ದರೆ ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ ಅಕ್ಕ ನೀವು ಹೇಳಿದ ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ ನಿಮಗೆ ತ್ರೀ ಆಪ್ಷನ್ಸ್ ಇದೆ ಒನ್ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು ಟೂ ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು ಅಥವಾ ತ್ರೀ ನಮ್ಮ ಇಮೇಲ್ ಐ ಡಿಗೆ ಒಂದು ಮೇಲ್ ಕಳಿಸ್ಬೋದು ಇಮೇಲ್ ಐ ಡಿ ಇನ್ಫೋ ಡಾಟ್ ಪ್ರಾಜೆಕ್ಟ್ಸ್ ತಾರಾ ಆಟ್ ಜಿಮೇಲ್ ಡಾಟ್ ಕಾಮ್ ನಮ್ಮ ಹೇಳಿರೋ ವೀಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ ಆಲ್ ದ ಬೆಸ್ಟ್ ಫಾರ್ ಯುರ್ ಎಕ್ಸಾಮ್ಸ್